ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ನಿನ್ನೆ ಸಂಜೆನೆ ಹೇಳಿದ್ರು ಹೌದಾ ನನಗೇನು ಹೇಳಲಿಲ್ವಲ್ಲ ಸರ್ಪ್ರೈಸು ಮತ್ತೊಂದು ವಿಷಯ ಗೊತ್ತಾ ಯಜಮಾನರು ಫೋನ್ ಮಾಡಿದಾಗೆಲ್ಲ ನಿನ್ನ ಬಗ್ಗೆನೇ ವಿಚಾರಿಸ್ತಿರ್ತಾರೆ ಹೌದಾ ಹೆಂಗೆ ಅವಾಗವಾಗ ಕಸ್ಟಮರ್ ಹತ್ರ ಫೋನಲ್ಲಿ ಮಾತಾಡ್ತಿರ್ತಾರಲ್ಲಪ್ಪ ಅವರೆಲ್ಲ ನಿನ್ನ ಬಗ್ಗೆ ಒಳ್ಳೆ ಮಾತುಗಳನ್ನೇ ಹೇಳ್ತಿರ್ತಾರೆ ಅಷ್ಟೇ ಅಲ್ಲಪ್ಪ ನಾನು ನಿನ್ನ ಅವ್ರಿಗೆ ಪರಿಚಯ ಮಾಡಿಕೊಟ್ಟೆ ಗೊತ್ತಾ ಆವಾಗಲೇ ನಿನ್ನ ಬಗ್ಗೆ ಅವರು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಎಲ್ಲ ನಿನ್ನ ಗುಣಲಕ್ಷಣ ಕಾರಣ ಓನರ್ ಊರಿಂದ ಬಂದಿದ್ದಾರೆ ನೀನು ಸಪ್ರೇಟಾಗಿ ಮಾಡೋ ವ್ಯಾಪಾರ ದುಡ್ಡನ್ನ ಲೆಕ್ಕಾಚಾರನ ನೀನೇ ನೇರವಾಗಿ ತಗೊಂಡೋಗಿ ಕೊಟ್ಬಿಟ್ರೆ ತುಂಬ ಖುಷಿ ಪಡ್ತಾರೆ ತಗೋ ಇಟ್ಕೋ ಕೊಡಿ ಇಲ್ಲಿ ಅದಕ್ಕೇನು ಕೊಟ್ರಾಯ್ತು ನೀನು ಬೆಂಗಳೂರಲ್ಲಿ ರಾಜನ್ ತರ ಅಂಗಡಿ ಇಟ್ಕೊಂಡಿದ್ದವನು ಈಗ ಹಾಸನದಲ್ಲಿ ಮಾರ್ಕೆಟಲ್ಲಿ ಕಷ್ಟಪಡ್ತಾ ಇದ್ದೆ ಕೃಷ್ಣ ನೀನು ನಿನ್ನ ಪಾಡಿಗೆ ಮನೇಲಿ ಹೇಳ್ದೇನೆ ಕೇಳ್ದೇನೆ ಮುನ್ಸ್ಕ ಬಂದ್ಬಿಟ್ರೆ ನೀನು ನಿಮ್ಮ ಮನೇಲಿ ಎಷ್ಟು ಒದ್ದಾಡ್ತಿರ್ಬೋದು ಅಣ್ಣ ನೀವು ಹೇಳ್ತಿರೋದೇನೋ ನ್ಯಾಯವಾಗೇ ಇದೆ ಆದರೆ ಈಗ ನಾನು ಕೆಲಸ ಮಾಡ್ತಿದ್ದೀನಲ್ಲ ಇದು ಸಾಧಾರಣ ವಿಚಾರ ಅಲ್ಲ ಬೆಂಗಳೂರಲ್ಲಿ ನಮ್ಮ ಅಂಗಡಿ ಕುರ್ಚಿ ಮೇಲೆ ಕಾಲ್ ಮೇಲೆ ಕಾಲು ಹಾಕೊಂಡು ಬಂದು ಹೋದವ್ರನ್ನೆಲ್ಲ ವಿಚಾರಿಸ್ಕೊಂಡು ಕೂತಿದ್ರೆ ಅದರಲ್ಲಿ ಏನಿದೆ ಹೇಳಿ ನಾನಿಲ್ಲಿ ಎಷ್ಟು ತಿಳ್ಕೊತಿದ್ದೀನಿ ವ್ಯವಹಾರದ ಬಗ್ಗೆ ಅಂತ ನನಗೆ ಮಾತ್ರ ಗೊತ್ತು ನೀವೇ ಯೋಚನೆ ಮಾಡಿ ನೋಡಿ ಬೆಳಗ್ಗೆಯಿಂದ ನಾನು ಎಷ್ಟು ಥರದ ಜನದ ಜೊತೆ ಬರ್ತಿದ್ದೀನಿ ಗೊತ್ತಾ ಲಾರಿ ಡ್ರೈವರ್ಸು ಲೋಡರ್ಸು ರೈತರು ಜನರುಗಳು ಎಷ್ಟೋ ಜನರ ಜೊತೆ ಅವ್ರ ಜೊತೆನೆ ಬೆರೆತು ಸಾಮಾನ್ಯ ವ್ಯಕ್ತಿಯಾಗಿದ್ದೀನಿ ಈ ಥರದ ವ್ಯಾಪಾರದ ಸೂಕ್ಷ್ಮತೆ ಬೇರೆ ಯಾವ ಬಿಸ್ನೆಸ್ ಇನ್ಸ್ಟಿಟ್ಯೂಟ್ ಆಗಲಿ ಅಥವಾ ಅಗ್ರಿಕಲ್ಚರಲ್ ಕಾಲೇಜಲ್ಲಿ ನಿಮಗೆ ಸಿಗಲ್ಲ ನಾನು ಈಗಲೂ ಬೆಂಗಳೂರಿಗೆ ಹೋದರೆ ಒಂದು ತಿಂಗಳಲ್ಲಿ ದುಡಿಯೋದನ್ನ ಒಂದೇ ದಿನದಲ್ಲಿ ದುಡಿಯೋ ಕೆಪಾಸಿಟಿ ನನಗೆ ಬಂದಿದೆ ಮೊದಲು ನಾನು ಬಂದಾಗ ಅನ್ಕೋತಿದ್ದೆ ಆಗಲ್ಲಪ್ಪ ಎರಡೇ ದಿನದಲ್ಲಿ ಹೊರಟೋಗೋಣ ಅಂತ ಆದರೆ ಬರೋದೇನೋ ಬಂದ್ಬಿಟ್ಟಿದ್ದೀನಿ ಇಲ್ಲಿ ವಿಚಾರನೆಲ್ಲ ತಿಳ್ಕೊಂಡು ಹೋಗೋಣ ಅಂತ ಅನ್ಕೋತಾ ಇದ್ದೀನಿ ಏನೋ ಅಪ್ಪ ಈ ಕೊಂಪೆಯಲ್ಲಿ ಅಷ್ಟು ವರ್ಷದಿಂದ ಕೊಳಿತಾ ಇದ್ದೀನಿ ನಾನು ಒಂದೊಂದ್ಸಾರಿ ಅವರೆಕಾಯಿಗೂ ಹುಳ್ಳಿಕಾಯಿಗೂ ಗೊತ್ತೇ ಆಗೋದಿಲ್ಲ ಹೇಗೆ ಗೊತ್ತಾಗುತ್ತೆ ಟೇಬಲ್ ಮೇಲೆ ಕೂತ್ಕೊಂಡು ಗೌರ್ಮೆಂಟ್ ಕೆಲಸನೇ ಕಾಯ್ಕೊಂಡು ಕೂತಿದ್ರೆ ಏನು ಗೊತ್ತಾಗಲ್ಲ ಸರಿ ಬಿಡಿ ಯಾವುದೇ ಕೆಲಸನಾದ್ರೂ ಅದ್ರಲ್ಲಿ ಪೂರ್ತಿಯಾಗಿ ಮುಳುಗಿ ಕೆಲಸ ಮಾಡಿ ನೋಡಿ ನಿಮ್ಗೆ ಬೇಡ ಬೇಡ ಅಂದ್ರೂ ಹೊಸ ಹೊಸ ವಿಚಾರಗಳು ಬರುತ್ತೆ ಎರಡೇ ದಿನದಲ್ಲಿ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ಓ ಹೌದಾ ನೀವು ಮಾಡೋ ಕೆಲಸದಲ್ಲಿ ಸಿನ್ಸಿಯರ್ ಆಗಿರಿ ಎಲ್ಲ ಒಳ್ಳೇದಾಗುತ್ತೆ ಹ್ಮ್ ಸರಿ ಸರಿ ಅಣ್ಣ ಹಂಗಾರೆ ನಾನು ನೋಡ್ತೀನಿ ಹ್ಮ್ ಸರಿ ಹುಷಾರಪ್ಪ ಸರಿ ಅಣ್ಣ ತಗೋ ಆಯುಷು ಬೀಗತಿಗೆ ಇಲ್ಲಿ ನೋಡಿ ಬಾವ ಮನೆಯೆಲ್ಲ ಎಷ್ಟು ಗಲೀಜಾಗಿದೆ ಅಂತ ಮತ್ತೆ ಆಗದೆ ಇರುತ್ತಾ ಅಕ್ಕ ತಂಗಿರೆಲ್ಲ ಸೇರ್ಕೊಂಡು ದಿನಕ್ಕೆ ನಾಲ್ಕು ಸರಿ ಗುಡಿಸಿ ಒರೆಸಿ ಮಾಡ್ತಿದ್ರಿ ಈಗ ನೋಡಿದ್ರೆ ಎಲ್ಲ ಅಲ್ಲಿದ್ದೀರಾ ಹಾಗೆ ಆಗತ್ತಲ್ವಾ ಸರಿ ಬಾವ ನೀವು ಕೂತ್ಕೊಳ್ಳಿ ಒಂದು ಹತ್ತು ನಿಮಿಷದಲ್ಲಿ ಮನೆಯೆಲ್ಲ ಗುಡ್ಸಿ ಒರೆಸ್ಬಿಡ್ತೀನಿ ಅಯ್ಯೋ ಬೇಡ ಆಯುಷು ನಾವು ಮತ್ತೆ ವಾಪಸ್ ಬರೋದಕ್ಕೆ ಎಷ್ಟು ದಿನ ಆಗುತ್ತೋ ಏನೋ ನಾವು ವಾಪಸ್ ಬರೋ ಅಷ್ಟರಲ್ಲಿ ಇಷ್ಟೇ ಗಲೀಜಾಗಿರುತ್ತೆ ಅದಕ್ಕೆ ಯಾಕೆ ಅಷ್ಟೊಂದು ಕಷ್ಟಪಡ್ತೀಯ ದುಡ್ಡು ತೊಗೊಂಬ ಹೋಗು ಹೋಗೋಣ ಲೇಟಾಗ್ಬಿಡುತ್ತೆ ಇಲ್ಲ ಬಾವ ಮನೆ ತುಂಬ ಗಲೀಜಾಗಿದೆ ಅಚ್ಚೋಕೇನಾದ್ರೂ ನೋಡಿದ್ರೆ ನಿಜವಾಗ್ಲೂ ಉಗಿತಾಳೆ ಮನೆಗೋದಳು ಕ್ಲೀನ್ ಮಾಡಿ ಬರಬಾರ್ದ ಅಂತ ಐಶು ನೀನೊಬ್ಳೆ ಇಷ್ಟು ದೊಡ್ಡ ಮನೇನ ಕ್ಲೀನ್ ಮಾಡ್ತಾ ಕೂತ್ಕೊಂಡೆ ಅಂತ ಅನ್ಕೋ ನಿನ್ನೂ ಅದೇ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಬೇಕಾಗತ್ತೆ ಎಲ್ಲರೂ ಬಂದ್ಮೇಲೆ ಕ್ಲೀನ್ ಮಾಡಿದ್ರಾಯ್ತು ಹೋಗಿ ದುಡ್ಡು ತೊಗೊಂಬ ಸರಿ ಬಾವ ಕೂತ್ಕೊಳ್ಳಿ ಐಶು ಇಲ್ಲಿರೋ ಆಲ್ಬಮ್ಸ್ ಎಲ್ಲ ಯಾವಾಗಿಂದು ಓ ಅದಾ ಅದು ಭುವಿಯಕ್ಕ ಮತ್ತೆ ಅಚ್ಚೋಕನ್ ಮದ್ವೆ ಟೈಮಲ್ಲಿ ಇಡ್ಸಿದ್ದು ಬಾವಾ